ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ವಲಯ ವ್ಯಾಪ್ತಿಯ ಚಿಂಕಾರ ಗುಂಗುರಪೇಟೆ ವನ್ಯಜೀವಿ ಪ್ರದೇಶ ವ್ಯಾಪ್ತಿಯಲ್ಲಿ ವನ್ಯಜೀವಿಗಳ ಭೇಟಿಗೆ ಸಿದ್ಧವಾಗಿದ್ದ ಕಳ್ಳರನ್ನ ಎಸ್ಬಿಬಿಎಲ್ ಬಂದೂಕಿನೊಂದಿಗೆ ರೆಡ್ ಹ್ಯಾಂಡ್ ಆಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೆರೆ ಹಿಡಿದಿದ್ದಾರೆ. ಅರಣ್ಯ ಪ್ರದೇಶದ ಸರಹದ್ದಿನಲ್ಲಿ ಭೇಟೆಯಾಡಲು ಸಜ್ಜಾಗಿದ್ದ ಮೂರು ಮಂದಿಯಲ್ಲಿ ಇಬ್ಬರು ತಪ್ಪಿಸಿಕೊಂಡಿದ್ದು ಒಬ್ಬ ಸಿಕ್ಕಿ ಹಾಕಿಕೊಂಡಿದ್ದಾನೆ. ತಾಲೂಕಿನ ಗಾಣದ ಹುಣಸೆ ಗ್ರಾಮದ ರಮೇಶ್ ಸಿಕ್ಕಿ ಹಾಕಿಕೊಂಡಿದ್ದು ಮತ್ತೆ ಇಬ್ಬರಾದ ಚಿನ್ನಿ ಅಲಿಯಾಸ್ ಮೋಹನ್ ಕುಮಾರ್ ಹಾಗೂ ಮಧು ಎಂದು ಅರಣ್ಯ ಇಲಾಖೆ ಸಿಬ್ಬಂದಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ಮೇಲೆ ವನ್ಯಜೀವಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ರಮೇಶ್ ಎಂಬ ಆರೋಪಿಯನ್ನ ನ್ಯಾಯಾಲಯದ ಆದೇಶದ ಮೇರೆ ಕಾರಾಗೃಹಕ್ಕೆ ಕಳುಹಿಸಲಾಗಿದೆ. ಮದುವೆಗೆ ತೆರಳುತ್ತಿದ್ದ ಬಸ್ ಮೇಲೆ 11,000 ವೋಲ್ಟೇಜ್ನ ಹೈಟೆನ್ಷನ್ ಕರೆಂಟ್ ವೈರ್ ಬಿದ್ದು ಬಸ್ ಸ್ಥಳದಲ್ಲೇ ಸುಟ್ಟು ಕರಕಲಾಗಿರುವ ಘಟನೆ ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ನಡೆದಿದೆ. 36 ಜನ ಅತಿಥಿಗಳು ಮದುವೆಗೆ ತೆರಳುತ್ತಿದ್ದ ವೇಳೆ 11,000 ವೋಲ್ಟ್ನ ಹೈಟೆನ್ಷನ್ ಕರೆಂಟ್ ವೈರ್ ಬಸ್ ಮೇಲೆ ಬಿದ್ದು ಕೂಡಲೇ ಬಸ್ಗೆ ಬೆಂಕಿ ಹತ್ತಿಕೊಂಡಿದೆ. ಭಾರಿ ಪ್ರಮಾಣದ ವಿದ್ಯುತ್ ಪ್ರವಹಿಸುತ್ತಿದ್ದರಿಂದ 10ಕ್ಕೂ ಹೆಚ್ಚು ಮಂದಿ ಸಜೀವ ದಹನಗೊಂಡಿದ್ದಾರೆ. ಉಳಿದವರ ಆರೋಗ್ಯ ಸ್ಥಿತಿ ಹೇಗಿದೆ ಎಂಬ ಮಾಹಿತಿ ಇನ್ನಷ್ಟೇ ತಿಳಿಯಬೇಕಿದೆ. ಘಟನಾ ದೃಶ್ಯಾವಳಿಗಳು ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಘಟನೆಯಲ್ಲಿ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಂವಿಧಾನ ತಿದ್ದುಪಡಿ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿರುವಂತಹ ಬಿಜೆಪಿಯ ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ ಎಂದು ಹೆಗಡೆ ವಿರುದ್ಧ ಗುಬ್ಬಿಯಲ್ಲಿ ಶಾಸಕ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಗುಬ್ಬಿ ತಾಲೂಕಿನ ಕೊಪ್ಪ ಹಾಗೂ ಕೋಣೆ ಮಾದನಹಳ್ಳಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಗುಬ್ಬಿ ಶಾಸಕ ಶ್ರೀನಿವಾಸ್, ಅನಂತಕುಮಾರ್ ಮಾತನಾಡುವುದು ಬರೀ ಕಾಂಟ್ರವರ್ಸಿಯೇ. 4 ವರ್ಷ ಎಲ್ಲಿರುತ್ತಾರೋ ಗೊತ್ತಿಲ್ಲ. ಚುನಾವಣೆ ಬಂದ ಕೂಡಲೇ ಹಿಂದುತ್ವ ಜಾತಿ ನಡುವೆ ವೈಷಮ್ಯವನ್ನ ಸೃಷ್ಟಿ ಮಾಡಿ ಅನಂತಕುಮಾರ್ ಹೆಗಡೆ ಇನ್ನೊಂದು ಜನ್ಮ ಎತ್ತಿ ಬಂದರೂ ಸಂವಿಧಾನ ತಿದ್ದುಪಡಿ ಮಾಡಲು ಆಗುವುದಿಲ್ಲ ಎಂದವರು, ಯಾವುದೇ ಒಂದು ಕಾನೂನು ಮಾಡಬೇಕಾದರೂ ಸ್ಥಳೀಯ ಸಮಸ್ಯೆಗಳನ್ನು ಅರಿತುಕೊಂಡು ಮಾಡಬೇಕು ಎಂದರು. ಪಂಚಾಯತ್ ಗ್ರಾಮದಲ್ಲಿ ಯಾವ್ಯಾವುದು ಗೋಮಾಳ ಜಾಗ ಇದೆ, ಆ ಗೋಮಾಳ ಜಾಗನ ಸಾರ್ವಜನಿಕರಿಗೆ ಯಾರಿಗೆ ಮನೆ ಇಲ್ಲವೋ ಅಂತವರಿಗೆ ಸೈಟ್ ಇಂದ ಅಂತವರಿಗೆ ಕೊಡಲಿಕ್ಕೆ ರಿಸರ್ವ್ ಇಡ್ತಾ ಇದ್ದೀವಿ. ಈಗಾಗಲೇ ಆಲ್ರೆಡಿ ಸುಮಾರು 100 ಗ್ರಾಮಗಳಲ್ಲಿ ರಿಸರ್ವ್ ಇಟ್ಟು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ, ಮತ್ತು ಎಲ್ಲೆಲ್ಲಿ ಗ್ರಾಮಾಂತರ ಇದೆಯೋ ಅಲ್ಲೆಲ್ಲ ಶಾಲಾ ಕಟ್ಟಡಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಉಪಯೋಗ ಆಗಲಿಕ್ಕೆ, ಮತ್ತು ಮಕ್ಕಳಿಗೆ ಆಟದ ಮೈದಾನಕ್ಕೆ ಇದಕ್ಕೆ ಮೀಸಲಿರ್ತಕ್ಕಂಥದ್ದನ್ನ ಮಾಡ್ತಾಯಿದ್ದೀವಿ. ಸುಮಾರು ಅದೇ 100 ಗ್ರಾಮಗಳಿಂದ ಮಾಡಿದ್ದೀವಿ. ಎಲ್ಲ ಗ್ರಾಮಗಳಲ್ಲೂ ಎಲ್ಲೆಲ್ಲಿ ಗೋಮಾಳ ಇದೆ ಅದನ್ನು ಕೂಡ ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಗೋಮಾಳ ನಾವು ಕೊಡ್ಲಿಕ್ಕೆ ಬರೋಲ್ಲ, ಬಳಗೂರು ಕುಮಲ್ಲಿ ಉಳುಮೆ ಮಾಡಿದ್ದಾರೆ ಅವ್ರಿಗೆ ಕೊಡೋಕೆ ಬರೋಲ್ಲ. ಸುಪ್ರೀಂ ಕೋರ್ಟು ಡೈರೆಕ್ಷನ್ ಪ್ರಕಾರ ಲಾಸ್ಟ್ ಇಯರು ನಾವು 2013 2017 ಸಂದರ್ಭದಲ್ಲಿ ನಾವು ಬಗರು ಕುಂಬಳಿ ಗೋಮಾಳಗಳನ್ನೆಲ್ಲ ಕೊಟ್ಟಿದ್ದೋ. ಅವಾಗ ಕ್ಯಾಬಿನೆಟ್ನಲ್ಲಿ ಒಂದು ಟೈಮು ಕೊಟ್ಬಿಡಿ ಅಂತ ಕಾಗೋ ತಿಮ್ಮಪ್ಪನವರು ಆರ್ಡ್ರ್ ಮಾಡಿಕೊಟ್ಟಿದ್ರು, ಕ್ಯಾಬಿನೆಟ್ ಡಿಸಿಷನ್ ಮಾಡಿಕೊಟ್ಟಿದ್ರು, ಅದಕ್ಕೆ ಕೊಟ್ಟಿದ್ದೋ. ಈಗ ಕೊಡ್ಲಿಕ್ಕೆ ಬರಲ್ಲ, ಸುಪ್ರೀಂ ಕೋರ್ಟ್ ಚಿಮ್ಮಾರಿ ಹಾಕಿದೆ. ಗೌರ್ಮೆಂಟ್ ಗೋಮಾಳಗಳನ್ನ ಗೌರ್ಮೆಂಟ್ ಹೆಂಗೆ ಕೊಡ್ತದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿ, ಇದೆಲ್ಲ ದೊಡ್ಡ ಇಶ್ಯೂ ಆಗಿದ್ರೆ ಗೋಮಾಳಗಳು ಕೊಡೋಕೆ ಬರಲ್ಲ. ಎಲ್ಲ ರೈತರು 22ರಲ್ಲಿ ಅರ್ಜಿ ಹಾಕೊಂಡಿದ್ದಾರೆ, ಆದರೂ ಕೂಡ ಅವೆಲ್ಲ ಕ್ಯಾನ್ಸಲ್ ಆಗ್ತವೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಧಾರವಾಡ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕೆಂಬ ಸಂಕಲ್ಪದೊಂದಿಗೆ ಧಾರವಾಡದ ಶೃಂಗೇರಿ ಶಂಕರ ಮಠದಲ್ಲಿ ಇಂದು ಚಂಡಿಕಾಯಾಗ ನೆರವೇರಿಸಲಾಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಕಲ್ಪ ಮಾಡಿದರು. ಧರ್ಮದ ರಕ್ಷಣೆಯೊಂದಿಗೆ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುತ್ತಿರುವ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ಇನ್ನಷ್ಟು ಕಾಲ ಅವಶ್ಯವಿದೆ. ದೇಶವಾಸಿಗಳ ಸಂಕಲ್ಪವೂ ಇದೇ ಆಗಿದೆ. ಹೀಗಾಗಿ ಮೋದಿ ಅವರನ್ನ ಮತ್ತೆ ಗೆಲ್ಲಿಸಲು ಜನತೆ ಸಿದ್ಧರಾಗಿದ್ದಾರೆ ಎಂದು ಜೋಶಿ ಹೇಳಿದರು. ಚಂಡಿಕಾಯಾಗ ಪೂಜೆಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್, ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಸಂಜಯ್ ಹಾಗೂ ಪ್ರಮುಖರು ಭಾಗಿಯಾಗಿದ್ದರು. ತಮಿಳುನಾಡಿಗೆ ಕಾವೇರಿ ನದಿಯಿಂದ ಕದ್ದು ಮುಚ್ಚಿ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಚಾಮರಾಜನಗರದ ಎಲ್ಐಸಿ ವೃತ್ತದ ಬಳಿ ಮುಖ್ಯಮಂತ್ರಿಗಳ ಆಗಮನದ ವೇಳೆ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರ ಎಲ್ಐಸಿ ವೃತ್ತದ ಬಳಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದಂತೆ ಸ್ಥಳಕ್ಕಾಗಮಿಸಿ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಸಿದ್ದರಾಮಯ್ಯರವರ ಕಾರ್ಯಕ್ರಮ ಮುಗಿಯುವ ತನಕ ಪಟ್ಟಣದಿಂದ ಹೊರವಲಯಕ್ಕೆ ಕರೆದೊಯ್ದರು. ಪ್ರತಿಭಟನೆಯ ಸುಳಿವು ದೊರೆತ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮರಾಜನಗರಕ್ಕೆ ಕೊಂಚ ತಡವಾಗಿ ಬೇರೆ ಮಾರ್ಗದಲ್ಲಿ ವೇದಿಕೆಗೆ ಆಗಮಿಸಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಇಲ್ಲ 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 ಇಲ್ಲ
ಪ್ರತಿಭಟನೆ ಹತ್ತಿಕ್ಕದಾರ ಏನು ಮುಖ್ಯಮಂತ್ರಿಗಳ ಎರಡು ಮಾತನ್ನು ಪೊಲೀಸ್ ಇಲಾಖೆ ದಯವಿಟ್ಟು ಕೇಳಬೇಡಿ. ಸಂವಿಧಾನದಲ್ಲಿ ಬಿಜೆಪಿಯವರು ಮನುಸ್ಮೃತಿ ಮನುವಾದದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಸಂವಿಧಾನ ಬದಲಾವಣೆಯೇ ಬಿಜೆಪಿಯವರ ಗುರಿ ಎಂದು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರದಲ್ಲಿ ಮಾಜಿ ಸಂಸದ ಆರ್ ರುದ್ರನಾರಾಯಣ ಅವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ತಾಲೂಕಿನ ಹೆಗ್ಗವಾಡಿ ಗ್ರಾಮಕ್ಕೆ ತೆರಳಿ ಆರ್ ರುದ್ರನಾರಾಯಣ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂವಿಧಾನ ಬದಲಾವಣೆ ಕುರಿತು ಅನಂತಕುಮಾರ್ ಹೆಗಡೆ ಮೂಲಕ ಬಿಜೆಪಿಯವರು ಹೇಳಿಸುತ್ತಿದ್ದಾರೆ. ಅನಂತಕುಮಾರ್ ಹೆಗಡೆ ಆರ್ಡಿನರಿ ಅಲ್ಲ, 5 ಬಾರಿ ಸಂಸದರಾಗಿದ್ದವರು, ಕೇಂದ್ರದ ಮಂತ್ರಿಯವರು. ಸಂವಿಧಾನ ಬದಲಾವಣೆ ಕುರಿತು ಪಕ್ಷದಲ್ಲಿ ತೀರ್ಮಾನವಾಗದೆ ಹೇಳೋಕೆ ಆಗುತ್ತಾ? ಈ ಹಿಂದೆ 1 ಬಾರಿ ಹೇಳಿದ್ದ, ಆಗ ಆತನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ. ಬಿಜೆಪಿಯವರು ಮನುಸ್ಮೃತಿ ಮನುವಾದದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಸಿಎಎ ಜಾರಿ ಮಾಡಿದ್ದಾರೆ. ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡುವುದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೇನೆ ಎಂದರು. ಹಿಂದೆ ಇದೇ ಅನಂತಕುಮಾರ್ ಹೆಗಡೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ, ಈಗ 2/3 ಮೆಜಾರಿಟಿ ಕೊಟ್ಟರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪಕ್ಷದ ಇಡನ್ ಅಜೆಂಡಾ ಅದು, ಯಾಕಂದರೆ ಅವರಿಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅವರಿಗೆ ಈ ಸಂವಿಧಾನದಲ್ಲಿ ಈಗಲೇ ಅಲ್ಲ, ಸಂವಿಧಾನ ಜಾರಿಯಾತ್ತವಿಂದ ಇವತ್ತಿನವರೆಗೂ ಎಳುತ್ತಲೇ ಇದ್ದಾರೆ. ಇವನ ಕೈಲಿ ಎಳಿಸ್ತಾ ಅನಂತಕುಮಾರ್ ಹೆಗಡೆ ಕೈಲಿ ಎಳಿಸ್ತಾ ಇದ್ದಾರೆ. ಈಗ ನಾವು ಇದು ಚುನಾವಣೆಗೋಸ್ಕರ ಮಾಡಿದ್ದಾರೆ ಅವರು. ಇನ್ನು ಮುಖ್ಯಮಂತ್ರಿಗಳೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್, ಸಿ ಮಹದೇವಪ್ಪ, ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಆಗಮಿಸಿ ಸಮಾಧಿಗೆ ನಮಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಧ್ರುವ ನಾರಾಯಣ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಚಾಮರಾಜನಗರಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರ್ ರುದ್ರನಾರಾಯಣ ಅವರ ಮಾದರಿ ಜನನಾಯಕರಾಗಿದ್ದವರು, ಕಾಲಾಂತರವೂ ಅವರ ಜನಪ್ರಿಯತೆ ಬೆಳೆಯುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಸ್ಮರಿಸಿಕೊಂಡರು. ದಿವಂಗತ ಆರ್ ರುದ್ರನಾರಾಯಣ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕಾಗಿ ಚಾಮರಾಜನಗರಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಗ್ಗವಾಡಿಗೆ ತೆರಳಿ ಧ್ರುವ ನಾರಾಯಣ ಅವರ ಸಮಾಧಿಗೆ ನಮನ ಸಲ್ಲಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಸಿದ್ದು, ಕ್ಷೇತ್ರದ ಅಭಿವೃದ್ಧಿ ಮತ್ತು ಚಾಮರಾಜನಗರ ಜಿಲ್ಲೆಯ ಪ್ರಗತಿ ನಿರಂತರ ಪ್ರಯತ್ನ ಮಾಡಿದ ನಾರಾಯಣ ಅವರು ಜನರ ಮಧ್ಯ ಓಡಾಡದ ದಿನವೇ ಇಲ್ಲ, ಇವರದ್ದು ಜನಪರ ರಾಜಕಾರಣಕ್ಕೆ ಮಾದರಿಯ ವ್ಯಕ್ತಿತ್ವ ಎಂದರು. ಈ ಪುಣ್ಯತಿಥಿಯಲ್ಲಿ ನಾವೆಲ್ಲರೂ ಕೂಡ ಧ್ರುವನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಕೋರಲಿಕ್ಕೆ ಸೇರಿದ್ದೇವೆ. ಧ್ರುವನಾರಾಯಣ ಅವರು ಬದುಕಿದ್ದಾಗಲೂ ಕೂಡ ಜನಪ್ರಿಯರಾಗಿದ್ದರು. ಅವರು ನಮ್ಮನ್ನು ಅಗಲದ ಮೇಲೂ ಕೂಡ ಜನಪ್ರಿಯರಾಗಿದ್ದಾರೆ. ಸಾಮಾನ್ಯವಾಗಿ ಬದುಕಿರುವಾಗ ಜನಪ್ರಿಯರಾಗಿದ್ದವರು ಅವರು ಕಾಲವಾದ ಮೇಲೆ ಜನಪ್ರಿಯರಾಗೋದು ಬಹಳ ಕಡಿಮೆ. ಅವರು ಎಷ್ಟು ಮಟ್ಟಿಗೆ ಜನಾನುರಾಗಿಯಾಗಿದ್ದರು ಅಂತಂದರೆ, ಎಲ್ಲ ಜನರನ್ನು ಕೂಡ ಪ್ರೀತಿಸ್ತಿದ್ರು. ಯಾವುದೇ ಜಾತಿ ಧರ್ಮ ಇಲ್ಲದೇನೆ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಅವರು ಒಬ್ಬ ಆದರ್ಶ ರಾಜಕಾರಣಿಯಾಗಿದ್ದರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಏನಲ್ಲ.
ಅವರು ಎರಡು ಬಾರಿ ಶಾಸಕರಾಗಿ, ಎರಡು ಬಾರಿ ಲೋಕಸಭಾ ಸದಸ್ಯರಾಗಿ ಬಹಳ ಜನರ ಮನ್ನಣೆಯನ್ನು ಗಳಿಸಿದ್ರು. ಯಾರೇ ಜನಪ್ರತಿನಿಧಿಯಾದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪುರಸಭೆಯಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಶಾಸಕ ಮಹಂತೇಶ್ ಕೌಜಲಗಿ ಉದ್ಘಾಟಿಸಿದ್ದು ಮಹಿಳೆಯರ ತಾಳ್ಮೆ ಮತ್ತು ಸಹನೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಮಹಂತೇಶ್ ಕೌಜಲಗಿ ಮಾತನಾಡಿ, ಮಹಿಳೆಯರು ಸಬಲೀಕರಣ ಹಾಗೂ ಸರ್ಕಾರದ ಯೋಜನೆಗಳನ್ನು ಮಹಿಳೆಯರಿಗೆ ಜಾರಿ ತಂದಿದ್ದು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಸರ್ಕಾರದಲ್ಲಿ ಶೇಕಡ 50% ಮತ್ತು ಶೇಕಡ 33% ಕಾಯ್ದೆ ಇರಿಸಲಾಗಿದೆ. ಈ ಬಗ್ಗೆ ಮಹಿಳೆಯರು ಪಾಲ್ಗೊಂಡು ಸಬಲೀಕರಣಗೊಳ್ಳಲು ತಿಳಿಸಿದರು. ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾಗವಹಿಸಿ ಮುಂದೆ ಬರುತ್ತಿದ್ದರು. ಪ್ರತಿಯೊಬ್ಬ ಮಹಿಳೆಯರಲ್ಲಿಯೂ ಕೂಡ ಅದಲ್ಲೊಂದು ಪ್ರತಿಭೆ ಇದ್ದೇ ಇರುತ್ತದೆ. ಇವರುಗಳನ್ನು ತಿಳಿದು ಆ ಮಹಿಳೆ ಸಮಾಜದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಹಾಗೂ ಕುಟುಂಬ ನಿರ್ವಹಣೆ ಮತ್ತು ಮಪಾಲನೆಯಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು. ಬೆಂಗಳೂರಿನಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಉತ್ತಮ ಸಾಧನೆ ಮಾಡಿರುವ ಸ್ತ್ರೀಶಕ್ತಿ ಸಂಘಟನೆಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಇಂದು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಮಾಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿರುವ ಬಾಲಭವನದಲ್ಲಿ ಮಂಗಳವಾರ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ 2024 ಸಮಾರಂಭದಲ್ಲಿ ಕಲೆ, ಸಾಹಿತ್ಯ, ಕ್ರೀಡೆ, ಶಿಕ್ಷಣ 26 ಮಹಿಳೆಯರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. 3 ಸ್ತ್ರೀ ಶಕ್ತಿ ಗುಂಪುಗಳು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದರೆ 4 ಸ್ತ್ರೀ ಶಕ್ತಿ ಗುಂಪುಗಳು ಯಶೋಧಮ್ಮರ ದಾಸಪ್ಪ ವಿಭಾಗೀಯ ಮಟ್ಟದ ಪ್ರಶಸ್ತಿ ಪಡೆದವು. ಕಲಬುರಗಿಯ ಚಿಂಚೋಳಿ ತಾಲೂಕು ಸ್ತ್ರೀ ಶಕ್ತಿ ಒಕ್ಕೂಟ, ಗದಗದ ಶ್ರೀ ಗೌರಿ ಸ್ತ್ರೀ ಶಕ್ತಿ ಒಕ್ಕೂಟ, ಚಿಕ್ಕಬಳ್ಳಾಪುರದ ಸ್ಫೂರ್ತಿ ಸ್ತ್ರೀ ಶಕ್ತಿ ಬ್ಯಾಂಕ್ ಅತ್ಯುತ್ತಮ ತಾಲೂಕು ಒಕ್ಕೂಟದ ಪ್ರಶಸ್ತಿಗೆ ಭಾಜನರಾದವರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.